ರಾತ್ರಿ ಆಗಿದೆ ಯಾರೋ ಬಂದು ಎಬ್ಬಿಸ್ತಾ ಇದ್ದಾರಂತೆ ಯಾಕೆ ಮಲ್ಕೊಂಡಿದ್ದು ಇಲ್ಲಿ ಎದ್ದೇಳು ಅಂತ ಎದ್ದು ಹೋಗು ಆಚೆ ಎದ್ದು ಹೋಗು ಎದ್ದು ಹೋಗು ಅಂತ ಒತ್ತಾಯ ಮಾಡ್ತಿದ್ದಾರೆ ಎಬ್ಬಿಸಿದ್ರು ಜೋರಾಗಿ ಯಾರು ಅಂತ ಎದ್ದು ನೋಡ್ತಾನೆ ದೇಸಾಯಿರಂತೂ ಅಲ್ಲ ಯಾಕೆ ದೇಸಾಯಿ ಮನೆ ಬಾಗಿಲು ಹಾಕಿದೆ ಈ ಕಡೆ ಒಬ್ಬ ವ್ಯಕ್ತಿ ನಿಂತುಕೊಂಡು ಎದ್ದು ಹೋಗು ಎದ್ದು ಹೋಗು ಅಂತಿದ್ದಾನೆ ಬಹಳ ಆಶ್ಚರ್ಯ ಆಯಿತು ನೀವ್ಯಾರು ಅಂತ ಕೇಳಿದ್ನಂತ ನಾನು ಎದ್ದು ಹೋಗ್ತೇನೆ ನೀವ್ಯಾರು ನೀವ್ಯಾರು ಅಂತ ಕೇಳಿದ ಕೂಡಲೇ ಆ ವ್ಯಕ್ತಿ ಹೇಳ್ತಾನೆ ಈ ದೇಸಾಯಿ ನನ್ನ ಶತ್ರು ಇವ ನಂದೇನೋ ಹಣ ಎಲ್ಲ ನುಂಗಿ ಹಾಕಿದ್ದಾನೆ ನನಗೆ ಬಹಳ ದ್ರೋಹ ಮಾಡಿದ್ದಾನೆ ಈ ದೇಸಾಯಿ ನಾನು ಬದುಕಿರುವಾಗ ಈಗ ನಾನು ಸತ್ತು ಪಿಶಾಚಿಯಾಗಿದ್ದೀನಿ ಈ ದೇಸಾಯಿಯ ಮಗನನ್ನು ಬಲಿ ತೊಗೊಳ್ಲಿಕ್ಕೆ ಬಂದಿದ್ದೀನಿ ನೀನಿಲ್ಲಿ ಮಲಗಿದ್ದು ನನಗೆ ಅಡ್ಡಿ ಇದೆ ಒಳಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಆದ್ದರಿಂದ ನೀನು ಎದ್ದು ಹೋಗು ನಾನು ಒಳಗೆ ಹೋಗಿ ಆ ದೇಸಾಯಿ ಮಗನ ಕೊಂದು ಬಲಿ ತೊಗೊಂಡು ಬಿಡ್ತೇನೆ ಅಂತ ಆ ಪಿಶಾಚಿ ಹೇಳಿತು ನಾನು ಪಿಶಾಚಿ ಅದಕ್ಕೆ ಬಂದಿದ್ದೀನಿ ಅಂತ ಈ ಪುಣ್ಯ ಆತ್ಮ ಹೆದರಿಬಿಟ್ಟ ಪಿಶಾಚಿ ಅಂತ ಹೇಳ್ಕೊತಾ ಇದೆ ಆ ಮಗನನ್ನು ಬಲಿ ತೊಗೊಳಕ್ಕೆ ಅಂತ ಹೇಳ್ತಾ ಇದೆ ನನ್ನನ್ನೇನು ಮಾಡ್ತದೋ ಅಂತ ಇದು ಗಾಬರಿಯಾಗಿ ಈ ಬಂದಂಥ ರಾಯರಿ ಶಿಷ್ಯ ತಲೆ ಬುಡದಲ್ಲಿ ಇಟ್ಕೊಂಡಿದ್ನಲ್ಲ ಚೀಲ ಗಾಬರಿಯಾಗಿ ಆ ಚೀಲ ತೆಗೆದು ಅವನ ಮೇಲೆ ಬಿಸಾಡಿಬಿಟ್ನಂತೆ ಕಲ್ಲಿದ್ದರೂ ಕಲ್ಲೇ ಎಷ್ಟು ಹಾಕ್ತಿದ್ನೋ ಏನೋ ಚೀಲ ಇತ್ತು ಚೀಲವನ್ನೇ ಗಾಬರಿಯಿಂದ ಬಿಸಾಡಿದ ಆ ವ್ಯಕ್ತಿಗೆ ಸರಿಯಾಗಿ ಆ ಚೀಲ ಬಿತ್ತು ಇವನು ತಲೆ ಬುಡದಲ್ಲಿ ಇಟ್ಕೊಂಡ ಚೀಲ ಬಿದ್ದು ಕೂಡಲೇ ಅವನಿಗೆ ಬೆಂಕಿ ಹತ್ತಿಬಿಟ್ಟಂತೆ ಪಿಶಾಚಿ ಬೆಂಕಿ ಹತ್ತಿ ನೆಲದಲ್ಲಿ ಹೊರಳಾಡಿ ಹೊರಳಾಡಿ ಇದೆ ಅದು ಇದೆ ಕೂಗ್ತಾ ಇದೆ ಸ್ವಲ್ಪ ಹೊತ್ತು ಆಚೆ ಈಚೆ ಹೊರಳಾಡಿ ಬೆಂಕಿ ಕೂಗ್ತಾ ಇದೆ ಆ ಗಲಾಟೆಗೆ ದೇಸಾಯಿಗೆ ಎಚ್ಚರಿಕೆ ಆಯಿತು ಒಳಗಿದ್ದವರಿಗೆಲ್ಲ ಎಚ್ಚರಿಕೆ ಆಯಿತು ಬಾಗಿಲು ತಕ್ಕೊಂಡು ಹೊರಗೆ ಬರ್ತಾರೆ ಆ ಪಿಶಾಚಿ ಬೆಂಕಿ ಹತ್ತಿ ಇದೆ ಈ ಹುಡುಗ ಗಾಬರಿಯಾಗಿ ನಿಂತಿದ್ದಾನೆ ದೇಸಾಯಿ ಕೇಳಿದರಂತ ಯಾರೋ ನೀನು ಅಂದರು ಯಾರೋ ನೀನು ಅಂದ್ಕೊಳ್ಳೆ ಗಾಬರಿಯಾಗಿ ಇನ್ನಷ್ಟು ಹೆದರಿಕೆ ಆಯಿತು ನಾನು ರಾಘವೇಂದ್ರ ಸ್ವಾಮಿಗಳ ಶಿಷ್ಯ ಅಂತಂದು ಏನು ಮಾಡಿದ್ದೆ ಏನಿಲ್ಲ ನಮ್ಮ ಊರಿಗೆ ಹೊರಟಿದ್ದೆ ರಾತ್ರಿ ಆಯಿತು ಅಂತ ಮಲಗಿದೆ ನಾನು ಯಾರೋ ಬಂದು ನನ್ನ ಎಬ್ಬಿಸಿದರು ಹೋಗು ಹೋಗು ಅಂತಂದರು ಯಾರು ಅಂತ ಕೇಳಿದ್ದಕ್ಕೆ ನಾನು ಪಿಶಾಚಿ ಅಂತ ಹೇಳ್ಕೊಂಡ ಅವನು ಅಷ್ಟಕ್ಕೇ ನನಗೆ ಭಯ ಆಯಿತು ತಲೆ ಅಡಿಯಲ್ಲಿ ಇಟ್ಕೊಂಡಂಥ ಚೀಲ ಬಿಸಾಡಿದೆ ಅವನಿಗೆ ಬೆಂಕಿ ಹತ್ತಿತ್ತು ಅಂದ ಆಗ ದೇಶ ಇರಿ ಕೇಳಿದ್ರಂತೆ ಚೀಲದಲ್ಲಿ ಬಾಂಬ್ ಇಟ್ಟುಕೊಂಡಿದ್ದೀಯಾ ಅಂತ ಕೇಳಿದರು ಚೀಲ ಬಿದ್ದುಕೊಳ್ಳೆ ಬೆಂಕಿ ಹತ್ತಬೇಕಾದ್ರೆ ಬಾಂಬ್ ಗಿಂಬಿದೀಯ ಅಂತ ನಾನು ರಾಘವೇಂದ್ರ ಸ್ವಾಮಿಗಳ ಶಿಷ್ಯ ನನ್ನ ಬ್ಯಾಗಲ್ಲಿ ಬಾಂಬ್ ಹ್ಯಾಗೆ ಬರ್ತದೆ ಅಂಥವೆಲ್ಲ ಗೊತ್ತೇ ಇಲ್ಲ ನನಗೆ ಬಾಂಬಿಗೆಂಬು ಮತ್ತು ಯಾಕೆ ಬೆಂಕಿ ಎತ್ತಿತ್ತು ಏನಿದೆ ಜಪ್ತಿ ಮಾಡಿರಿ ಚೀಲ ಅಂತ ತನ್ನ ಆಳುಗಳಿಗೆ ಹೇಳಿದ ಅವರೆಲ್ಲ ಚೀಲ ಹುಡುಕಿದ್ರಂತೆ ಏನಿದೆ ಚೀಲದಲ್ಲಿ ಎರಡು ಮಡಿಪಂಚೆ ಸ್ನಾನಕ್ಕೆ ಊಟಕ್ಕೆ ಒಂದು ಮಡಿ ಇಟ್ಕೊಂಡಿದ್ದ ಅಷ್ಟೇ ಇನ್ನೇನಿಲ್ಲ ಅವನ ಹತ್ರ ಬಡವ ಏನೇನಿಲ್ಲ ಎರಡು ಮಡಿಪಂಚೆ ಸ್ನಾನದ್ದು ಒಂದು ಊಟದ ಮಡಿ ಏನಿಲ್ಲ ನೋಡಿದರೂ ಕೊನೆಗೆ ಒಂದು ಹಿತ್ತಾಳಿ ಡಬ್ಬಿ ಸಿಕ್ತಂತೆ ಹೇಳಿದರು ಆಳುಗಳು ಏನಿಲ್ಲ ದೇಸಾಯರೇ ಒಂದು ಹಿತ್ತಾಳಿ ಡಬ್ಬಿ ಮಾತ್ರ ಇದೆ ಮತ್ತೆಲ್ಲ ಎರಡು ಪಂಚೆ ಮಾತ್ರ ಅಂತ ಏನಿದೆ ಆ ಡಬ್ಬಿಯಲ್ಲಿ ತೆಗಿರಿ ಅಂತ ತೆಗೆದು ನೋಡ್ತಾನೆ ಆ ದೇಸಾಯಿ ತೆಗೆದು ನೋಡಿದರೆ ಬರೀ ಮಣ್ಣಿನ ಉಂಡೆ ಒಂದು ಕೆಸರಿನ ಉಂಡೆ ಏನೋ ಇದು ಅಂತ ಇದ ನಮ್ಮ ಗುರುಗಳು ಪಾದೋದಕ್ಕೆ ಅವರ ಕಾಲಿಗೆ ನೀರು ಹಾಕುವನು ನಮ್ಮ ಗುರುಗಳಿಗೆ ರಾಘವೇಂದ್ರ ಸ್ವಾಮಿಗಳಿಗೆ ಆ ನೀರು ಹರಿದು ಒಂದು ಕಡೆ ಕೆಸರಾಗಿತ್ತು ಆ ಕೆಸರಿನ ಉಂಡೆ ಇಟ್ಟುಕೊಂಡು ಹೊರಟಿದ್ದೇನೆ ಅಂತ ನಮ್ಮ ಗುರುಗಳ ಪಾದದ ಮೃತ್ತಿಕ ಇದು ಅಂತ ಇಷ್ಟೇ ಹೇಳಿದ ಪಾದದ ಮೃತ್ಕಾಯ ಕೆಸರನ್ನೇ ಒಣಗಿದೆ ಮಣ್ಣು ಮಾಡಿಕೊಂಡು ಹೊರಟಿದ್ದೇನೆ ಆಗ ದೇಸಾಯಿಗೆ ಅರ್ಥ ಆಯಿತು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಂದರೆ ಎಂಥದ್ದು ಅವರ ಪಾದೋದಕದ ಮಣ್ಣು ಅದು ಕೆಸರಾಗಿ ಆ ಕೆಸರಿ ಇದ್ದದ್ದರಿಂದ ಆ ಪಿಶಾಚಿಗೆ ಒಳಗೆ ಹೋಗ್ಲಿಕ್ಕೆ ಆಗಲಿಲ್ವಂತೆ ಆ ಚೀಲದಲ್ಲಿ ಮೃತ್ತಿಕೆ ಇತ್ತಲ್ಲ ಅದರ ಪ್ರಭಾವದಿಂದ ಒಳಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಬೆಂಕಿ ಝಳ ಬಡದಂತೆ ಬಡಿತಾ ಇದೆ ಅದಕ್ಕೆ ಹೇಳುವಂತೆ ಬಿಸಿದ ಇವನು ಚೀಲ ಬಿಸಾಡಿದ್ದಕ್ಕೆ ಆ ಮೃತ್ತಿಕೆಯ ಸ್ಪರ್ಶ ಆಗಿ ಪಿಶಾಚಿಗೆ ಬೆಂಕಿ ಎತ್ತಿತ್ತು ರಾಘವೇಂದ್ರ ಸ್ವಾಮಿಗಳ ಪಾದದ ಮಣ್ಣು ಮೃತ್ತಿಕೆ ಅಂತಂದ್ರೆ ಇಂಥ ಮಹಿಮೆ ಅದಕ್ಕೆ ಅದಕ್ಕಾಗಿ ಅದಕ್ಕೆ ಬೆಂಕಿ ಎತ್ತಿಬಿಟ್ಟಿದ್ದು ಆಗ ದೇಸಾಯರಿಗೆ ಅರ್ಥ ಆಯಿತು ರಾಘವೇಂದ್ರ ಸ್ವಾಮಿಗಳ ಪಾದದ ಮಹಿಮೆ ಅವರ ಪಾದದ ಮೃತ್ಕಾ ಮಹಿಮೆ ಅಂದರೆ ಇದು ಇದನ್ನು ಅರ್ಥ ಮಾಡಿಕೊಂಡು ಆಮೇಲೆ ನನ್ನ ಮಗ ಉಳಿದ ಈ ಪಿಶಾಚಿಗೆ ಬೆಂಕಿ ಹೆತ್ತಿ ಸತ್ತ ಇವನಿಂದಾಗಿ ರಾಯರ ಶಿಷ್ಯನಿಂದಾಗಿ ಅವನನ್ನು ಒಳಗಡೆ ಕರ್ಕೊಂಡು ಹೋಗಿ ಒಳಗಡೆ ಮಲಗುವಂತ ಮಲಗಿಸಿದ ಮರುದಿವ್ಸ ಅವನು ಮದುವೆಗೆ ಹೊರಡುವಾಗ ದೇಸಾಯರು ಕೊಟ್ಟರಂತೆ ಅವನಿಗೆ ಸಾವಿರಾರು ರೂಪಾಯಿಗಳನ್ನು ಕೊಟ್ಟರು ನನ್ನ ಮಗ ಉಳಿದ ಇವತ್ತು ನಿನ್ನಿಂದಾಗಿ ರಾಯರ ಮೃತಿಕೆ ನಿನ್ನ ಚೀಲದಲ್ಲಿ ಇಟ್ಟುಕೊಂಡು ಬಂದಿದ್ದರಿಂದ ನನ್ನ ಮಗ ಉಳಿದ ನಿನ್ನನ್ನು ಹಾಗೆ ಕಳಿಸೋದೆಲ್ಲ ತಗೋ ಅಂತ ಕೊಟ್ಟ ಎಷ್ಟೋ ಸಾವಿರ ಅಷ್ಟು ಸಾವಿರ ರೂಪಾಯಿಗಳನ್ನು ತಗೊಂಡು ಶಿಷ್ಯ ಹೊರಡುವಾಗ ಅಂದ್ಕೊಂಡಂತೆ ನಾನು ಗುರುಗಳು ಕೊಡ್ತೇನೆ ಕೊಡ್ತೇನೆ ಅಂತಂದಾಗ ಆಯಿತು ಗುರುಗಳೇ ಕೊಡ್ರಿ ಅಂತಂದ್ರೆ ಒಂದು ಐನೂರು ರೂಪಾಯಿ ಕೊಡ್ತಿದ್ರು ಏನೋ ರಾಯರು ಇವತ್ತು ನಾನು ಆ ಮಣ್ಣು ಕೇಳಿದ್ದಕ್ಕೆ ನನಗೆ ಸಹಸ್ರಾರು ರೂಪಾಯಿ ಸಿಕ್ತು ಅಂತ ಸಂತೋಷಪಟ್ಟ ನಾವಾಗಿ ನಾವು ಕೊಡ್ರಿ ಅಂತಂದರೆ ಅಷ್ಟೇ ಸಿಕ್ತಿತ್ತು ಅವನಿಗೆ ಸಾವಿರನೋ ಒಂದು ಐನೂರು ಸಾವಿರನೋ ಅದಕ್ಕಿಂತ ಹೆಚ್ಚು ಆಗಿನ ಕಾಲದಲ್ಲಿ ಆದರೆ ಮಣ್ಣು ಕೇಳಿದ್ದಕ್ಕೆ ಆ ಮಣ್ಣು ಅವನ ಮಗನನ್ನು ರಕ್ಷಣೆ ಮಾಡಿದ್ದರಿಂದ ಸಹಸ್ರಾರು ರೂಪಾಯಿ ಸಿಕ್ತು ಇದು ರಾಯರ ಕಾಲದಲ್ಲಿ ನಡೆದ ಘಟನೆ ಅವತ್ತಿನಿಂದಲೇ ರೂಢಿಗೆ ಬಂತು ಪ್ರತಿಯೊಬ್ಬರೂ ಕೂಡ ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆಯನ್ನು ತಮ್ಮ ಮನೆಯಲ್ಲಿ ಇಟ್ಟುಕೊಳ್ಳೋದು ಸಣ್ಣ ವೃಂದಾವನ ಮಾಡಿ ಇಟ್ಟುಕೊಳ್ಳೋದು ಅಥವಾ ಒಂದು ಕರಡಿಗೆಯಲ್ಲಿ ಇಟ್ಟುಕೊಳ್ಳೋದು ಆ ಮೃತ್ತಿಕಾ ವೃಂದಾವನ ಸ್ಥಾಪನೆ ಮಾಡೋದು ಅಂತಲೂ ಕೂಡ ರೂಢಿಯಲ್ಲಿ ಬಂದಿದೆ ಎಷ್ಟು ಎಷ್ಟು ಮೃತ್ತಿಕಾ ಬೃಂದಾವನ ಅಲ್ಲಲ್ಲಲ್ಲಲ್ಲಲ್ಲಿ ಸಾಕಷ್ಟು ವೃಂದಾವನಗಳು ಅದರಿಂದಲೇ ಎಷ್ಟು ಪ್ರಭಾವ ಇದು ರಾಘವೇಂದ್ರ ಸ್ವಾಮಿಗಳ ಪಾದದ ಮೃತ್ಕೆಯ ಮಹಿಮೆ ಅಂದರೆ ಅದು ಭಗವದ್ಗೀತೆಯ ಮಹಿಮೆ ಅವ್ರ ಗೀತಾ ಸಂಪೂರ್ಣ ಆಲೋಡನ ಮಾಡಿದ್ದರಿಂದ ಅವರ ಪಾದೋದಕಕ್ಕೆ ಶಕ್ತಿ ಇದೆ ಇದು ಇಷ್ಟೇ ಅಲ್ಲ ಪೂಜ್ಯ ಸ್ವಾಮಿಗಳ ಗುರುಗಳು ವಿದ್ಯಾಮಾನ್ಯ ತೀರ್ಥರು ಅವರೊಂದು ಘಟನೆ ಹೇಳಿ ಅವ್ರಿಗೂ ಅಷ್ಟೇ ಭಗವದ್ಗೀತಾ ಅಂತಂದರೆ ಅವರ ಇನ್ನೊಂದು ಜೀವ ಅಂತ ಹೇಳಬೇಕು ಅಷ್ಟು ಭಗವದ್ಗೀತೆಯ ಮೇಲೆ ಅವರಿಗೆ ಭಾಳ ಅಭಿಮಾನ ಭಗವದ್ಗೀತೆಯ ಮೇಲೆ ಅವರು ಗೀತೆಯ ಉಪನ್ಯಾಸ ಮಾಡಿದ್ದೆಲ್ಲ ಪುಸ್ತಕ ರೂಪದಲ್ಲಿ ಬಂದಿದೆ ನೋಡೇ ನಾವು ಹೇಳೋದು ಆ ಅವರು ವಿದಾಮಾನ್ಯ ತೀರ್ಥರು ಒಂದು ಘಟನೆ ಹೇಳಿದರು ರಾಯರ ಪಾದದ ಮೃತಿಕಾ ಬಗ್ಗೆ ಗಂಗಾಸಾಗರ ಸಂಗಮಕ್ಕೆ ಹೊರಟಿದ್ದರು ಗಂಗಾಸಾಗರ ಸಂಗಮಕ್ಕೆ ಹೋಗುವಾಗ ದಾರಿಯಲ್ಲಿ ಯಾವುದೋ ಒಂದು ಊರಿನಲ್ಲಿ ಇಳಿಬೇಕಾಯಿತು ಪೂಜೆ ತೀರ್ಥಪ್ರಸಾದಕ್ಕೆ ಇಳಿಬೇಕು ಧನಬಾದ್ ಅಂತಲೋ ಯಾವುದೋ ಒಂದು ಊರದು ಆ ಧನ್ಬಾದ್ನೋ ಊರಿನಲ್ಲಿ ಇಳ್ಕೊಂಡ್ರಂತೆ ಅಲ್ಲೊಂದು ಸ್ಕೂಲು ಆ ಸ್ಕೂಲಿಗೆ ಹೋಗಿ ಆ ಸ್ಕೂಲ್ನಲ್ಲಿ ಇಳ್ಕೊಂಡು ಪೂಜೆ ತೀರ್ಥಪ್ರಸಾದ ಮಾಡಿ ಹೋಗಬೇಕು ಯಾರೂ ಇಲ್ಲ ಯಾರ್ಯಾರೂ ಇಲ್ಲ ಇವರು ಶಿಷ್ಯರು ಮಾತ್ರ ಅಕಸ್ಮಾತ್ ಪೂಜೆ ಆಗುವಾಗ ಒಬ್ಬ ಹೆಣ್ಣು ಮಗಳು ಬಂದ್ಲಂತೆ ಒಬ್ಬೇ ಒಬ್ಬ ಹೆಣ್ಣು ಮಗಳು ಬಂದು ಈ ಕಡೆ ಸ್ವಾಮಿಗಳು ಅವರಿಗೆ ಪರಿಚಯ ಇಲ್ಲ ಉತ್ತರ ಭಾರತದವರಿಗೆ ಒಬ್ಬ ಹೆಣ್ಣು ಮಗಳು ಬಂದು ಪೂಜೆ ಎಲ್ಲ ಆದ ಮೇಲೆ ವಿದ್ಯಾಮಾನ್ಯ ತೀರ್ಥರ ಹತ್ತಿರ ಸ್ವಾಮಿಗಳ ಹತ್ತಿರ ಬಂದು ತನ್ನ ಕೈಯನ್ನೆಲ್ಲ ತೋರಿಸಿ ದುಃಖದಿಂದ ಹೇಳ್ಕೊಂಡ್ಲಂತೆ ಸ್ವಾಮಿ ನನಗೆ ದೇಹದಲ್ಲಿ ಚರ್ಮರೋಗ ಬಂದುಬಿಟ್ಟಿದೆ ವೈಟ್ ಪ್ಯಾಚಸ್ ವೈಟ್ ಪ್ಯಾಚಸ್ ಆಗಿದೆ ಬಹಳ ತೊಂದರೆ ಆಗ್ತಾ ಇದೆ ನನಗೆ ಏನಾದರೂ ಮಾಡಿ ಅನುಗ್ರಹ ಮಾಡಿರಿ ಅಂತ ಅವಳ ಭಾಷೆಯಲ್ಲೇ ಕೇಳ್ಕೊಂಡ್ಲು ಆ ಬಹಳ ದೈನ್ಯದಿಂದ ಕೇಳ್ಕೊಂಡದ್ದಕ್ಕೆ ಸ್ವಾಮಿಗಳ ಹೃದಯ ಕರಿಗಿ ಏನು ಮಾಡೋದು ಇದಕ್ಕೆ ಅಂತ ಯೋಚನೆ ಮಾಡಿ ಕೂಡಲೇ ರಾಘವೇಂದ್ರ ಸ್ವಾಮಿಗಳ ನೆನಪು ಬಂತಂತೆ ಅವರು ತಮ್ಮ ಆನ್ಯಿಕ ಪೆಟ್ಟಿಗೆಯಲ್ಲಿ ಒಂದು ಡಬ್ಬಿಯಲ್ಲಿ ಇಟ್ಟುಕೊಂಡಿದ್ದರಂತೆ ಮೃತ್ತಿಕೆ ಹೇಳ್ತಾ ಇದ್ರು ಯಾವಾಗಲೂ ನನ್ನ ಆನ್ಯಿಕ ಪೆಟ್ಟಿಗೆಯಲ್ಲಿ ಒಂದು ಡಬ್ಬಿ ಇರ್ತಿತ್ತು ಸಣ್ಣ ಹಿತ್ತಾಳೆಯ ಡಬ್ಬಿ ಅದರಲ್ಲಿ ರಾಯರ ಮೃ ಮೃತ್ತಿಕೆ ಪಾದದ ಮೃತ್ಯಿಕೆ ನೆನಪಾಯಿತು ಕೂಡಲೇ ಆ ಮೃತ್ತಿಕೆ ಕೊಟ್ಟೆ ಸ್ವಲ್ಪ ನೀರಿಗೆ ಹಾಕಿ ಇದನ್ನು ಕಲಿಸಿ ಆ ನೀರನ್ನು ಹಚ್ಚಿಗೋ ಒಳ್ಳೆಯದಾಗ್ತದೆ ಅಂತ ಹೇಳಿಕೊಟ್ರಂತೆ ಸ್ವಾಮಿಗಳು ಆಮೇಲೆ ಹೋದ್ಲು ಆಕೆ ಹೋದ್ಲು ಇವರು ಮುಂದೆ ಪ್ರಯಾಣ ಬೆಳೆಸಿದರು ಕಲ್ಕತ್ತಾಕ್ಕೆ ಹೋಗಿ ಗಂಗಾಸಾಗರ ಸಂಗಮ ಸ್ನಾನ ಮಾಡಿ ಮತ್ತೆ ಬರುವಾಗ ಅದೇ ಊರಿಗೆ ಬಂದಿದ್ದಾರೆ ಅದೇ ಊರಿಗೆ ಬಂದು ಅದೇ ಸ್ಕೂಲ್ನಲ್ಲಿ ಇಳ್ಕೊಂಡು ಪೂಜೆ ಮಾಡುವಾಗ ನೂರಾರು ಜನ ಸೇರಿದರಂತೆ ನಗಾರಿ ಶಬ್ದ ಕೇಳಿದ ಕೂಡಲೇ ನೂರಾರು ಜನ ಊಟಕ್ಕಲ್ಲ ಇವರು ಯಾರು ನೋಡಬೇಕು ಅಂತ ಬಂದವರು ನಗಾರಿ ಶಬ್ದ ಕೇಳಿ ಅಷ್ಟು ಕುತೂಹಲದಿಂದ ಬಂದಿದ್ದಾರಂತೆ ಯಾಕೆ ಅಂತ ಇವ್ರಿಗೆ ಅರ್ಥನೇ ಆಗಲಿಲ್ಲ ಎಷ್ಟು ಜನ ಸೇರಿದ್ದಾರೆ ಹೋಗುವಾಗ ಒಬ್ಬಾಕಿ ಮಾತ್ರ ಬರುವಾಗ ನೂರಾರು ಜನ ಇವರು ಹೋಗಿ ಬರೋದ್ರೊಳಗಡೆ ಆ ಮೃತ್ತಿಕಾ ಲೇಪನ ಮಾಡಿಕೊಂಡಿದ್ದರಿಂದ ಅವಳ ವೈಟ್ ಪ್ಯಾಚಸ್ ಎಲ್ಲ ಮಾಯಾಗಿ ಹೋಗಿತ್ತು ಒಂದೂ ಇಲ್ಲ ದೇಹದ ಒಂದೂ ಇಲ್ಲ ಎಲ್ಲ ಮಾಮೂಲು ಬಣ್ಣ ಬಂದುಬಿಟ್ಟಿತ್ತಂತೆ ಆಶ್ಚರ್ಯ ಆಗಿದೆ ಎಲ್ರಿಗೂ ಏನು ಮಾಡಿದೆ ಏನು ಮಾಡಿದೆ ಅಂದರೆ ಯಾರೋ ಒಬ್ಬರು ಉಡುಪಿ ಶಂಕರಾಚಾರ್ಯ ಬಂದಿದ್ದರು ಅಲ್ಲೆಲ್ಲ ಹಾಗೆ ಹೇಳೋದಂತೆ ಉಡುಪಿ ಶಂಕರಾಚಾರ್ಯ ಅಂತ ಉಡುಪಿ ಸ್ವಾಮಿಗಳು ಅಂತ ಹೇಳೋದಲ್ಲ ಅವ್ರಿಗೆ ಸ್ವಾಮಿಗಳು ಅಂದರೆ ಶಂಕರಾಚಾರ್ಯ ಅಂತ ಉತ್ತರ ಭಾರತದಲ್ಲಿ ಹಾಗೆ ಯಾರೋ ಉಡುಪಿ ಶಂಕರಾಚಾರ್ಯ ಬಂದಿದ್ದರು ಅವರು ಕೊಟ್ಟರು ಹಾಗೆ ನಾನು ಮೃತ್ತಿಕೆ ಹೆಚ್ಚಿಕೊಂಡು ಹೋಯಿತು ಇದು ಊರು ತುಂಬ ಸುದ್ದಿಯಾಗಿ ಅವರೆಲ್ಲ ಬಂದಿದ್ದಾರೆ ಸ್ವಾಮಿಗಳನ್ನು ನೋಡಲಿ ಪೂಜೆ ಮಾಡುವಾಗ ತಿರುಗಿ ನೋಡಿದ್ರಂತೆ ಇಷ್ಟು ಜನ ಕೂತಿದ್ದಾರೆ ಅವರಿಗೆ ಆಮೇಲೆ ಅರ್ಥ ಆಯಿತು ಓ ಆಕೆಯ ಮಾತಿನಿಂದ ಎಲ್ಲರೂ ಬಂದಿದ್ದಾರೆ ಎಲ್ಲರೂ ನಮಗೆ ಸ್ವಲ್ಪ ಮೃತಿಕೆ ಕೊಡ್ರಿ ಅಂತ ಕೇಳಿದರೆ ನಾನೇನು ಮಾಡೋದು ಇರೋದೇ ಸ್ವಲ್ಪ ಮೃತಿಕೆ ಸಣ್ಣಬ್ಬಿ ಅದಕ್ಕೆ ಇದ್ದದ್ದರಲೇ ಕೇಳಿದವರಿಗೆ ಮಾತ್ರ ಕೊಟ್ಟು ಮರುದಿವಸ ಮೊದಲು ನಾನು ಊರು ಖಾಲಿ ಮಾಡಿದೆ ಯಾಕೆಂದರೆ ನನ್ನ ಹತ್ರ ಹೆಚ್ಚು ಮೃತಿಕೆ ಇದ್ದಿಲ್ಲ ಅಂತಂತಿದ್ರು ಅವರು ಇಷ್ಟು ನಾನು ಸ್ವಂತ ಅನುಭವಿಸಿದ್ದು ಈ ರೀತಿ ನಂಬಿಕೆ ಇಟ್ಟು ನಾನು ಕೊಟ್ಟೆ ನಂಬಿಕೆ ಇಟ್ಟು ಕೊಟ್ಟೆ ನಂಬಿಕೆ ಇಟ್ಟು ಆ ಹೆಣ್ಣು ಮಗಳು ಹಚ್ಕೊಂಡ್ಲು ಅವಳ ರೋಗ ಮಾಯವಾಗಿತ್ತು ಇದು ರಾಘವೇಂದ್ರ ಸ್ವಾಮಿಗಳ ಮೃತ್ತಿಕೆ ಮಹಿಮೆ ಪ್ರತ್ಯಕ್ಷ ಅನುಭವಿಸಿದ್ದು ನಾನು ಅಂತ ಹೇಳಿದ್ದಾರೆ ಹೀಗೆ ಎಷ್ಟೋ ಜನರಿಗೆ ಅನುಭವಕ್ಕೆ ಬಂದಿರ್ತದೆ ಇದೆಲ್ಲ ಅವರಿಗೆ ಯಾಕೆ ಬಂತು ಅಂತಂದರೆ ಭಗವದ್ಗೀತೆಯ ಸಮಗ್ರ ಭಗವದ್ಗೀತಾ ಆಲೋಡನೆ ಮಾಡಿದಂಥವರು ಚತುರ್ದಶಾಧ್ಯಾಯದ ಮಹಿಮೆ ಆ ಕೆಸರಿನಲ್ಲಿ ಬಿದ್ದ ಮೊಲ ಮತ್ತು ನಾಯಿಗೆ ಸ್ವರ್ಗ ಆಯಿತು ಅಂತಂದರೆ ಇದು ಗೀತಾ ಮಹಿಮೆ ಅಂತ ಹೇಳ್ತಾರೆ ಈ ಈ ಇದರ ಬಹಳ ಸಣ್ಣ ಅಧ್ಯಾಯ ಇದು ಹದಿನಾಲ್ಕನೇ ಅಧ್ಯಾಯ ಗುಣತ್ರಯಗಳ ವಿಚಾರವನ್ನು ಇದರಲ್ಲಿ ತಿಳಿಸಿದ್ದಾರೆ ಸತ್ವಗುಣ ರಜೋಗುಣ ತಮೋಗುಣ ಅಂತ ಮೂರು ಗುಣಗಳು ಇದರ ವಿಚಾರ ತಿಳ್ಕೊಂಡ್ರೆ ಕೃಷ್ಣ ಹೇಳ್ತಾನೆ ಪರಂಭೂಯ ಪ್ರವಕ್ಷಾಮಿ ಜ್ಞಾನಾ ಜ್ಞಾನಮುತ್ತಮಂ ಯಜ್ಞಾತ್ವಾ ಮುನಯಸ್ಸರ್ವೇ ಪರಾ ಸಿದ್ಧಿಮಿತ ಇದ್ ಜ್ಞಾನ ಮುಪಾಶ್ರಿತ್ಯ ಮಮ ಸಾಧರ್ಮ್ಯಮಾಗತಾ ಈ ಗುಣತ್ರಯ ವಿಭಾಗ ಅದರಲ್ಲಿ ಮುಖ್ಯವಾಗಿ ಗುಣತ್ರಯಕ್ಕೆ ನಿಯಾಮಕ ನಾನು ಸತ್ವಗುಣ ರಜೋಗುಣ ತಮೋಗುಣಕ್ಕೆ ನಾನು ನಿಯಾಮಕ ಅನ್ನೋ ತತ್ವವನ್ನು ತಿಳ್ಕೊಂಡ್ರೆ ಅರ್ಜುನ ಅವರಿಗೆ ಮೋಕ್ಷ ಸಿಗ್ತದೆ ನನ್ನ ಸಾದೃಶ್ಯ ದೊರೀತದೆ ಅಂತ ಹೇಳಿದ್ದಾನೆ ಮಮ ಸಾಧರ್ಮ್ಯಮಾಗತಾ ಮಮ ಐಕ್ಯಮಾಗತಾ ಅಂತ ಹೇಳಿಲ್ಲ ನನ್ನ ಐಕ್ಯ ಬರ್ತದೆ ಅಂತಲ್ಲ ಈ ಗುಣತ್ರಯಗಳಿಗೆ ನಾನು ನಿಯಾಮಕ ಅಂತನ್ನುವ ತತ್ವ ತಿಳ್ಕೊಂಡ್ರೆ ನನ್ನ ಸಾಧರ್ಮ್ಯ ಬರ್ತದೆ ಸಾಧರ್ಮ್ಯ ಅಂತಂದರೆ ಸಾದೃಶ್ಯ ಏನು ಸಾದೃಶ್ಯ ಭಗವಂತನ ಸಾಮ್ಯ ಅಂತ ಉಂಟು ಜೀವರಿಗೆ ಕಿಂಚಿತ್ ಸಾಮ್ಯ ಬರ್ತದೆ ಏನು ಅಂದರೆ ಸರ್ಗೇಪಿ ನೋಪಜಾಯಂತೆ ಪ್ರಲಯೇ ನವ್ಯಥಂತಿಚ ಒಂದು ಸಲ ಅವರು ಮೋಕ್ಷಕ್ಕೆ ಬಂದರೆ ಮತ್ತೆ ಸೃಷ್ಟಿಕಾಲದಲ್ಲಿ ಸೃಷ್ಟಿಯಾಗೋದಿಲ್ಲ ಸೃಷ್ಟಿ ಆಗೋದಿಲ್ಲ ಪ್ರಳಯ ಕಾಲದಲ್ಲಿ ನಾಶ ಆಗೋದಿಲ್ಲ ಸೃಷ್ಟಿ ನಾಶಗಳನ್ನು ಸರ್ಗ ಪ್ರಳಯಗಳನ್ನು ಮೀರಿ ನಿಲ್ತಾರೆ ಇದೇ ಸಾದೃಶ್ಯ ಇಂಥ ಸಾದೃಶ್ಯ ಬರ್ತದೆ ಅದರಿಂದ ಗುಣತ್ರಯಗಳು ಆ ಗುಣತ್ರಯಗಳು ಬಂಧನ ಮಾಡುವ ಕ್ರಮ ಆ ಬಂಧನದಿಂದ ಮೋಕ್ಷಕ್ಕೆ ಏನು ಉಪಾಯ ಆ ಗುಣತ್ರಯಕ್ಕೆ ಯಾರು ನಿಯಾಮಕರು ಇದನ್ನೆಲ್ಲ ಅವಶ್ಯವಾಗಿ ತಿಳ್ಕೊಳ್ಬೇಕು ಅಂತ ಶ್ರೀಕೃಷ್ಣ ಅದನ್ನು ಹೇಳಿದ್ದಾನೆ ಸತ್ವ ಇತಿ ಗುಣ ಪ್ರಕೃತಿ ಸಂಭವಾ ನಿಬಧನಂತೆ ಮಹಾಬಾಹೋ ದೇಹೇ ದೇಹಿನ ಯಾಕೆ ಗುಣತ್ರಯಗಳು ನಮ್ಮನ್ನು ಬಂಧನ ಮಾಡುವ ಪ್ರಕಾರ ಯಾಕೆ ತಿಳ್ಕೊಳ್ಬೇಕು ಅಂದರೆ ಯಾವುದೇ ಒಂದು ಬಂಧನದಿಂದ ನಾವು ಬಿಡಿಸ್ಕೊಳ್ಬೇಕಾದರೆ ಹೇಗೆ ಬಂಧನ ಆಗಿದೆ ಅಂತ ತಿಳ್ಕೊಂಡ್ರೆ ಆ ಬಂಧನ ಪ್ರಕಾರ ತಿಳ್ಕೊಂಡ್ರೆ ಅದರ ಮೋಕ್ಷಕ್ಕೆ ಏನು ಅನುಷ್ಠಾನ ಮಾಡಬೇಕು ಅಂತ ಗೊತ್ತಾಗ್ತದೆ ಬ್ಯಾ ಗಂಟು ಹೇಗೆ ಬಿದ್ದಿದೆ ಇದು ಅಂತ ನೋಡ್ಕೋಬೇಕು ಸರಿಯಾಗಿ ಗಂಟು ಹೇಗೆ ಬಿತ್ತು ಅಂತ ತಿಳ್ಕೊಂಡ್ರೆ ಬಿಡಿಸಲಿಕ್ಕೆ ಬರ್ತದೆ ಗಂಟು ಬಿದ್ದ ಕ್ರಮವೇ ಗೊತ್ತಾಗಿಲ್ಲ ಅಂದರೆ ಬಿಡಿಸೋದು ಕಷ್ಟ ಆದ್ದರಿಂದ ಈ ಸತ್ವರಜಸ್ತಮೋ ಗುಣಗಳು ಹೇಗೆ ಬಂಧನ ಮಾಡ್ತಾವೆ ಅನ್ನೋದನ್ನು ನಾನು ತಿಳಿಸ್ತೇನೆ ಮೊದಲು ಆ ಸತ್ವಗುಣ ಅಂದ್ರೇನು ರಜೋಗುಣ ತಮೋಗುಣ ಅದರ ಸ್ವಭಾವ ಏನು ಅದಕ್ಕೆ ನಿಯಾಮಕರು ಯಾರು ಅಭಿಮಾನಿಗಳು ಯಾರು ಯಾರನ್ನು ಬಂಧಿಸ್ತದೆ ಅದನ್ನು ಹೇಳ್ತಾನೆ ಸತ್ವಗುಣ ಬಹಳ ನಿರ್ಮಲವಾಗಿರ್ತಕ್ಕಂಥದ್ದು ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕನಾಮಯಂ ಸುಖಸಂಗೇನ ಬದ್ನಾತಿ ಜ್ಞಾನಸಂಗೇನ ಚಾನಘ ಸತ್ವಗುಣ ದೇಹದಲ್ಲಿದ್ದರೆ ಅದು ನಿರ್ಮಲವಾದದ್ದು ತಿಳಿ ನೀರಿನಂತೆ ಸ್ವಚ್ಛವಾದದ್ದು ಸತ್ವಗುಣ ಅನಾಮಯಂ ಸತ್ವಗುಣ ದೇಹದಲ್ಲಿದ್ದಷ್ಟು ಅವನಿಗೆ ರೋಗ ರುಜಿನಗಳು ಬರೋದಿಲ್ಲ ಯಾವ ರೋಗಕ್ಕೂ ವ್ಯಾಧಿಗಳು ಯಾವುದೂ ಕೂಡ ಬರೋದಿಲ್ಲ ಸತ್ವಗುಣ ಇದ್ದರೆ ಅನಾಮಯಂ ಪ್ರಕಾಶಕಂ ಒಳ್ಳೆ ಜ್ಞಾನವನ್ನು ಕೊಡ್ತಕ್ಕಂಥ ಯಥಾರ್ಥ ಜ್ಞಾನ ಸರಿಯಾದ ತತ್ವಜ್ಞಾನವನ್ನು ಕೊಡೋದು ಸತ್ವಗುಣ ಮತ್ತು ಸುಖವನ್ನು ಕೊಡ್ತಕ್ಕಂಥ ಈ ಸತ್ವಗುಣವೂ ಕೂಡ ಬಂಧಕವೇ ಮನುಷ್ಯನಿಗೆ ಹೇಗೆ ಬಂಧಕ ಆಗ್ತದೆ ಅಂತಂದರೆ ಸುಖ ಮತ್ತು ಜ್ಞಾನ ಆದರೆ ಯಾವ ಜ್ಞಾನ ಯಾವ ಸುಖ ಲೌಕಿಕ ಜ್ಞಾನ ಲೌಕಿಕ ಜ್ಞಾನವನ್ನು ಕೊಟ್ಟು ಭೌತಿಕ ಸುಖವನ್ನು ಕೊಟ್ಟು ಸಂಸಾರದಲ್ಲಿ ಬಂಧನ ಮಾಡುವಂತಹದ್ದು ಸತ್ವಗುಣ ಯಾರಿಗೆ ಸತ್ವಗುಣ ಜಾಸ್ತಿ ಇರ್ತದೆ ದೇಹದಲ್ಲಿ ಒಳ್ಳೆ ಜ್ಞಾನ ಇರ್ತದೆ ಆದರೆ ಯಾವುದರದ್ದು ಪರಮಾತ್ಮನ ಜ್ಞಾನ ಅಲ್ಲ ಭಗವಂತನನ್ನು ಬಿಟ್ಟು ಲೋಕದ ಬಗ್ಗೆ ಸರಿಯಾದ ತಿಳುವಳಿಕೆ ಇರ್ತದೆ ಸರಿಯಾದ ತಿಳುವಳಿ ಇಲ್ಲಿಂದ ಯಾವ ಊರು ಎಷ್ಟು ದೂರ ಎಷ್ಟು ಮೈಲು ಕರಾರು ವಾಕ್ಯ ಹೇಳ್ತಾರೆ ಸುಖನೂ ಪಡ್ತಾರೆ ಆದರೆ ಭೌತಿಕ ಸುಖ ಮೋಕ್ಷ ಸುಖ ಅಲ್ಲ ಭಗವಂತನ ಜ್ಞಾನ ಅಲ್ಲ ಈ ಸತ್ವಗುಣ ರಜೋಗುಣ ತಮೋಗುಣಗಳಲ್ಲಿ ಎರಡು ಥರ ಇದೆ ಸ್ಥೂಲಸತ್ವ ಸೂಕ್ಷ್ಮಸತ್ವ ಸ್ಥೂಲ ರಜೋಗುಣ ಸೂಕ್ಷ್ಮ ರಜೋಗುಣ ಹಾಗೆ ಸ್ಥೂಲವಾದ ತಮಸ್ಸು ಸೂಕ್ಷ್ಮವಾದ ತಮಸ್ಸು ಅಂತ ಮೂರು ಪ್ರಭೇದ ಇದೆ ಈ ಸ್ಥೂಲ ಸತ್ವಗುಣ ಇತ್ತು ಅಂತಾದರೆ ಅದು ಲೌಕಿಕ ಜ್ಞಾನವನ್ನು ತಂದುಕೊಡುತ್ತದೆ ಸಾಕಷ್ಟು ಲೌಕಿಕ ಜ್ಞಾನವನ್ನು ಅದು ಯಥಾರ್ಥವಾದ ಜ್ಞಾನವನ್ನು ಭೌತಿಕ ಸುಖವನ್ನು ಕೊಡುತ್ತದೆ ದಯೆ ಉಂಟು ಮಾಡ್ತದೆ ಒಳ್ಳೆಯ ಗುಣಗಳನ್ನು ತಂದು ಕೊಡುತ್ತದೆ ಜೀವನನ ಬಂಧನ ಮಾಡ್ತದೆ ಭಾಗವತದಲ್ಲಿ ಒಂದು ಕಥೆ ಕೇಳ್ತೀವಿ ಈ ಭಾರತ ದೇಶ ನಿರ್ಮಾಣ ಮಾಡಿದಂಥ ಭರತ ಚಕ್ರವರ್ತಿ ಇದ್ದ ಆ ಭರತ ಚಕ್ರವರ್ತಿ ಒಮ್ಮೆ ಒಳ್ಳೆ ಗುಣ ಒಳ್ಳೆ ಸಾತ್ವಿಕನಾಗೇ ಇದ್ದ ಒಮ್ಮೆ ಸಂಧ್ಯಾ ವಂದನೆಗೆ ಅಂತ ಒಂದು ನದಿಗೆ ಹೋದಾಗ ಅಲ್ಲಿ ಒಂದು ಜಿಂಕೆ ಮರಿ ಕೊಚ್ಚಿ ಹೋಗ್ತಾ ಇತ್ತಂತೆ ನದಿಯ ಪ್ರವಾಹದಲ್ಲಿ ಸಾಯ್ತಾ ಇತ್ತು ಇವನಿಗೆ ದಯೆ ಉಂಟಾಯಿತು ಸಾತ್ವಿಕ ಸಾತ್ವಿಕ ಜೀವ ದಯೆ ಉಂಟಾಯಿತು ಕೂಡಲೇ ಆ ಜಿಂಕೆ ಮರಿಯನ್ನು ಹಿಡಿದ ಆಶ್ರಮಕ್ಕೆ ತಂದ ಅದು ಸಾಯಬಾರದು ಅಂತ ಆಶ್ರಮಕ್ಕೆ ತಂದು ಚೆನ್ನಾಗಿ ಸಾಕಿದ ಇದೆಲ್ಲ ಒಳ್ಳೆಯ ಕೆಲಸನೇ ಸತ್ವಗುಣ ಸತ್ವಗುಣದಿಂದಲೇ ದಯೆ ಇತ್ತು ಆ ದಯೆಯಿಂದ ಇದೆಲ್ಲ ಮಾಡಿದ ಆದರೆ ಸಾಯುವಾಗ ಅದನ್ನೇ ಯೋಚನೆ ಮಾಡಿ ಸತ್ತು ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದ ಅವನಿಗೆ ಯಾವುದು ಬಂಧಕಾಯಿತು ಅಹಂಕಾರಾದಿಗಳು ಬಂಧಕ ಅಲ್ಲ ಅವನಿಗೆ ಅಥವಾ ನಿದ್ರಾ ಆಲಸ್ಯ ಪ್ರಮಾದ ಬಂಧಕ ಆದದ್ದಲ್ಲ ಅವನ ಸತ್ವಗುಣನೇ ಅವನಿಗೆ ಬಂಧಕ ಆಯಿತು ಯಾಕೆ ಆ ಸತ್ವಗುಣದಿಂದ ದಯೆ ಬಂತು ಕರುಣೆ ಉಂಟಾಯಿತು ಹಿಡಿದ ತಂದ ಅದು ಬಂಧಕ ಆಯ್ತವನು ಮತ್ತು ಜಿಂಕೆ ಜನ್ಮ ಪಡೀಬೇಕಾಯಿತು ಅದರಿಂದ ಸತ್ವಗುಣವೂ ಕೂಡ ಬಂಧಕವೇ ಆದರೆ ಇದು ಸ್ಥೂಲ ಸತ್ವಗುಣ ಇತ್ತು ಬಂಧಕ ಸೂಕ್ಷ್ಮ ಸತ್ವಗುಣ ಇದ್ದರೆ ಈ ರೀತಿ ಲೌಕಿಕ ದಯೆ ಲೌಕಿಕ ಜ್ಞಾನ ಭೌತಿಕ ಸುಖ ಅಲ್ಲ ಸೂಕ್ಷ್ಮ ಸತ್ವ ಇತ್ತು ಅಂದರೆ ಪರಮಾತ್ಮನ ಜ್ಞಾನವನ್ನು ತಂದುಕೊಡ್ತದೆ ಭಗವಂತನ ಜ್ಞಾನ ಚೆನ್ನಾಗಿ ಯಥಾರ್ಥವಾಗಿ ತಂದುಕೊಡ್ತದೆ ಸತ್ವ ಅದನ್ನು ಬೆಳೆಸ್ಕೊಳ್ಬೇಕು ಮನುಷ್ಯ ಆದರೆ ಆ ಸೂಕ್ಷ್ಮ ಸತ್ವದ ಕಡೆ ಹೋಗಬೇಕಾದರೆ ಸ್ಥೂಲಸತ್ವ ಒಂದು ದಾರಿ ಒಂದು ದಾರಿ ಸೇತುವೆ ಆ ಕಡೆ ಸೂಕ್ಷ್ಮ ಸತ್ವ ನಮಗೆ ಅದು ಅಭಿವೃದ್ಧಿ ಆಗಲಿಕ್ಕೆ ಈ ಸತ್ವ ಬೇಕಾಗ್ತದೆ ದಯೆ ಸಾತ್ವಿಕ ಪ್ರವೃತ್ತಿ ಇದೆಲ್ಲ ಬೇಕು ಗುಣ ಬೇಕು ಜ್ಞಾನ ಎಲ್ಲ ಬೇಕು ಆದರೆ ಅದು ಬರೇ ಲೌಕಿಕವಾಗಿ ಇದ್ದುಬಿಡ್ತು ಅಂತಾದರೆ ಭಗವಂತನ ಕಡೆ ಹೋಗೋದಿಲ್ಲ ಆದ್ದರಿಂದ ಗುಣಾತೀತನಾಗಬೇಕು ಮನುಷ್ಯ ಅಂತಾನೆ ಸತ್ವಗುಣ ರಜೋಗುಣ ತಮೋಗುಣ ಮೂರು ಗುಣಗಳನ್ನು ಮೀರಿ ನಿಲ್ಲಬೇಕು ಇದನ್ನು ಮೆಟ್ಟಿ ನಿಲ್ಲಬೇಕು ಸತ್ವ ಸೂಕ್ಷ್ಮ ರಜಸ್ಸು ತಮೋ ಗುಣಗಳನ್ನು ನಾವು ಅಭಿವೃದ್ಧಿ ಮಾಡ್ಕೋಬೇಕು ಅದು ಅಭಿವೃದ್ಧಿ ಮಾಡ್ಕೋಬೇಕಾದ್ರೆ ಈ ಸತ್ವಗುಣ ಬೇಕಾಗ್ತದೆ ಸ್ಥೂಲ ಸತ್ವಗುಣ ಬೇಕಾಗ್ತದೆ ಇದು ಫೈನಲ್ ಆಗಬಾರ್ದು ಇದು ಒಂದು ಸೇತುವೆ ಅಷ್ಟೇ ಮುಂದೆ ನಾವು ಸೂಕ್ಷ್ಮ ಮುಟ್ಲಿಕ್ಕೆ ಇದು ದಾರಿ ಒಂದು ಟಾರ್ಚ್ ಇದ್ದ ಹಾಗೆ ಹೋಗಲಿಕ್ಕೆ ಒಂದು ಮಾರ್ಗದರ್ಶಕ ಇದು ಅಷ್ಟೇ ಅದು ಪರಮಾತ್ಮನ ಕಡೆ ಒಲವು ಬರುವಂತೆ ಸತ್ವ ಸ್ಥೂಲ ಸತ್ವಗುಣವನ್ನು ನಾವು ಬೆಳೆಸ್ಕೊಳ್ಬೇಕು ಕೊನೆಗೆ ಸೂಕ್ಷ್ಮ ಸತ್ವದಿಂದ ಭಗವಂತನ ಜ್ಞಾನ ಬರ್ತದೆ ಇದು ಸತ್ವಗುಣ ಬಂಧನ ಮಾಡ್ತಕ್ಕಂಥದ್ದು ಹೀಗೆ ಆದರೆ ಸತ್ವಗುಣ ದೇವತೆಗಳು ದೇವಾಂಶರು ಅವರಿಗೆ ಮಾತ್ರ ಬಂಧಕ ಆ ಸತ್ವಗುಣಕ್ಕೆ ಅಭಿಮಾನಿ ಶ್ರೀದೇವಿ ದೇವ ದೇವಾಂಶರನ್ನು ಬಂಧನ ಮಾಡ್ತದೆ ಅದು ಸೂಕ್ಷ್ಮಸತ್ವ ಇಲ್ಲದೇ ಹೋದರೆ ಸ್ಥೂಲ ಸತ್ವ ಬಂಧನ ಮಾಡ್ತದೆ ಆದ್ದರಿಂದ ದಯೆ ಇರಬೇಕು ಲೌಕಿಕ ಜ್ಞಾನ ಇರಬೇಕು ಅದರ ಪರ್ಯವಸಾನ ಭಗವಂತನ ಜ್ಞಾನದ್ದಾಗಿರಬೇಕು ಟೀಕಾಚಾರ್ಯ ಹೇಳ್ತಾರೆ ಜಗತ್ತನ್ನು ತಿಳ್ಕೊಳ್ರಿ ಚೆನ್ನಾಗಿ ಜಗತ್ತನ್ನು ನೀವು ತಿಳ್ಕೊಳ್ಬೇಕು ಜಗದಪಿ ತಥಾ ಅವಗಂತವ್ಯಂ ಜಗತ್ತನ್ನು ತಿಳ್ಕೊಳ್ಬೇಕು ಯಾಕೆ ತಿಳ್ಕೊಳ್ಬೇಕು ಅಂತಂದರೆ ಇಂಥ ಜಗತ್ತನ್ನು ಸೃಷ್ಟಿ ಮಾಡಿದ ಪರಮಾತ್ಮ ಎಷ್ಟು ಬುದ್ಧಿವಂತ ಇಷ್ಟು ಅದ್ಭುತವಾದ ಪ್ರಪಂಚ ಸೃಷ್ಟಿ ಮಾಡಿದ್ದಾನೆ ಹಾಗಾದ್ರೆ ಅವನ ಅದರ ಹಿಂದೆ ಎಂಥ ಶಕ್ತಿ ಇರಬೇಕು ಅಂತ ಅದನ್ನು ಚಿಂತನೆ ಮಾಡಲಿಕ್ಕಾಗಿ ಈ ಜ್ಞಾನ ಬೇಕು ಲೌಕಿಕ ಜ್ಞಾನ ಭಗವಂತನ ಜ್ಞಾನದಲ್ಲಿ ಪರಿವಸನ ಆಗಬೇಕು ಅದಕ್ಕಾಗಿ ಬೇಕು ಸತ್ವಗುಣ ಬೇಕು ಸೂಕ್ಷ್ಮ ಸತ್ವಗುಣದಿಂದ ಭಗವಂತನ ಜ್ಞಾನ ಬರ್ತದೆ ದಯೆ ಬೇಕು ಈಗ ಭರತನಿಗಿದ್ದ ದಯೆ ಏನಿತ್ತು ಭಗವಂತ ಪ್ರೀತಿ ಆಗಲಿ ಅನ್ನೋದಿದ್ದಿಲ್ಲ ಭಗವಂತನ ಪ್ರೇರಣೆಯಿಂದ ನಾನು ತೆಗಿತೇನೆ ನಾನು ಸಾಕು ಇವತ್ತೂ ಕೂಡ ಎಲ್ಲಿಯಾದರೂ ಏನಾದರೂ ಅನಾಹುತ ಆದಾಗ ಬೇಕಾದಷ್ಟು ಜನ ಹೋಗಿ ದಯೆ ತೋರ್ತಾರೆ ಎಲ್ಲ ಮಾಡ್ತಾರೆ ದೇವ್ರ ಪ್ರೀತಿಯಾಗಲಿ ಅಂತನೋ ಉದ್ದೇಶ ಇರ್ತದೆ ಅಂತ ನಿಯಮ ಇಲ್ಲ ಸಾತ್ವಿಕತೆ ಇರ್ತದೆ ಸಾತ್ವಿಕತೆ ಇದ್ದದ್ರಿಂದಲೇ ಹೋಗಿ ಸಹಾಯ ಮಾಡ್ತಾರೆ ರಕ್ಷಣೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆದರೆ ಭಗವಂತ ಪ್ರೀತನಾಗಲಿ ಅಲ್ಲಿ ಪರಮಾತ್ಮನ ಸನ್ನಿಧಾನ ಇದೆ ದೇವ್ರ ಪ್ರೀತನಾಗ್ತಾನೆ ಅನ್ನುವ ಭಾವನೆ ಇರೋದು ಆಚಾರ್ಯರು ಹೇಳ್ತಾರೆ ತತ್ಪ್ರೀತ್ಯರ್ಥಂ ವಿನಾನ್ಯಸ್ಮೈ ನೋದಬಿಂದುಂ ನತಂಡುಲಂ ಮನೆಗೆ ಯಾರಾದರೂ ಬಂದು ಒಂದು ಲೋಟ ನೀರು ಕೊಡಿ ಅಂತ ಯಾರು ಕೇಳಿದರೂ ಕೂಡ ಕೊಡುವಾಗ ಅಲ್ಲಿರುವ ಭಗವಂತ ಪ್ರೀತನಾಗಬೇಕು ಈ ಉದ್ದೇಶ ಇರಬೇಕು ಒಬ್ಬ ಭಿಕ್ಷುಕ ಬಂದು ಕೇಳಿದಾಗ ಅವನಿಗೆ ನಾವು ಒಂದು ರೂಪಾಯಿಯನ್ನು ಹತ್ತು ರೂಪಾಯಿ ನೋಟನ್ನು ಹಾಕುವಾಗ ಭಗವಂತ ಅಲ್ಲಿದ್ದಾನೆ ಅವನು ಪ್ರೀತನಾಗಲಿ ಎನ್ನುವ ಉದ್ದೇಶದಿಂದ ಹಾಕಬೇಕಂತ ಇಂಥ ದಯೆ ಭಗವಂತ ಪರಮ ಗುರಿಯಾಗಿರುವಂಥ ದಯೆ ಆ ಜ್ಞಾನ ಲೌಕಿಕ ಜ್ಞಾನ ಇದ್ದರೂ ಅದು ಪರಮಾತ್ಮನ ಮಹಿಮೆಯಲ್ಲಿ ಪರ್ಯವಸಾನ ಆಗಬೇಕು ಅದನ್ನೇ ಮಧ್ವಾಚಾರ್ಯ ಹೇಳ್ತಾರೆ ಬಹುಚಿತ್ರ ಜಗತ್ ಬಹುಧಾಕರಣಾತ್ ಅಷ್ಟು ನೋಡ್ತೀವಿ ಬಹುಚಿತ್ರ ಜಗತ್ತು ಜಗತ್ತು ಎಷ್ಟು ಚಿತ್ರ ವಿಚಿತ್ರವಾಗಿದೆ ನೋಡಬೇಕು ಅಂತ ನಮಗೆ ಆದರೆ ಇಂಥ ವಿಚಿತ್ರ ಜಗತ್ತನ್ನು ಸೃಷ್ಟಿ ಮಾಡಿದ ಪರಮಾತ್ಮ ಪರಶಕ್ತಿರನಂತ ಗುಣ ಗುಣಃ ಪರಮಃ ಅವನಿಗೆ ಎಷ್ಟು ಶಕ್ತಿ ಇರಲಿಕ್ಕಿಲ್ಲ ಅದನ್ನು ಯೋಚನೆ ಮಾಡಬೇಕು ಭಗವಂತನಲ್ಲಿ ಪರಿವಸಾನ ಆಗಬೇಕು ಅದು ಸೂಕ್ಷ್ಮ ಸತ್ವದಿಂದ ಬರೋದು ಸ್ಥೂಲ ಸತ್ವ ಲೌಕಿಕ ಜ್ಞಾನ ಮಾತ್ರ ಉಂಟು ಮಾಡ್ತದೆ ಇದು ದೇವತೆಗಳಿಗೆ ಬಂಧಕ ಆಗ್ತದೆ ಇನ್ನು ರಜೋಗುಣ ರಜೋಗುಣ ಏನು ಮಾಡ್ತದೆ ಅಂತಂದರೆ ಸತ್ವಗುಣ ಬರೇ ಸುಖ ಮತ್ತು ಜ್ಞಾನ ದಯೆ ಇವುಗಳನ್ನು ಉಂಟು ಮಾಡಿದರೆ ರಜೋಗುಣ ಆಸೆ ತೃಷ್ಣ ಮತ್ತು ಸಂಘ ಇವುಗಳನ್ನು ಉಂಟು ಮಾಡ್ತದೆ ರಜೋಗುಣದ ಪರಿಣಾಮ ಏನು ಅಂದರೆ ತೃಷ್ಣ ಸಂಘ ತೃಷ್ಣ ಅಂದರೆ ನಮ್ಮಲ್ಲಿ ಯಾವುದು ಇಲ್ಲ ಅದನ್ನು ಸಂಪಾದನೆ ಮಾಡಬೇಕು ಅನ್ನೋ ಆಸೆ ನಮ್ಮಲ್ಲಿ ಏನಿದೆ ಅದು ಇನ್ನೊಬ್ಬರಿಗೆ ಕೊಡಬೇಕಾದ ಪ್ರಸಂಗ ಬಂದಾಗ ಸರ್ವಾತ್ಮನ ಕೊಡೋದಿಲ್ಲ ಅಂತ ಗಟ್ಟಿ ಹಿಡ್ಕೊಳ್ಳೋದು ಇದಕ್ಕೆ ಸಂಘ ಅಂತ ಕರೀತಾರೆ ತೆಕ್ತುಮ್ ಸರ್ವಾತ್ಮನ ನಶಕ್ನವಮಿ ಇದನ್ನು ಖಂಡಿತ ಕೊಡೋದಿಲ್ಲ ನಾನು ಅಷ್ಟು ವ್ಯಾಮೋಹ ಕೈ ಬಿಡೋದಿಲ್ಲ ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ ಎಂಜಲು ಕೈಯಲ್ಲಿ ಕಾಗೆ ಓಡಿಸಲ್ಲ ಅಂತ ಯಾಕೆ ಎಂಜಲು ಕೈಯಲ್ಲಿ ಕಾಗೆ ಓಡಿಸುವಾಗ ಎಲ್ಲಾದರೂ ಅಗಳು ಕೆಳಗಡೆ ಬಿದ್ದರೆ ಒಂದು ಅಗಳು ಇನ್ನೊಂದು ಕಡೆ ಬಿದ್ದಿರಬಾರ್ದು ಅದು ನನ್ನ ಎಲೆಗೇ ಬೀಳಬೇಕು ಅದನ್ನು ತಿಂದು ಹೇಳಬೇಕು ಆ ರೀತಿ ಅಂಥ ಒಂದು ಪೈಸೆ ಇಲ್ಲಿಂದ ನಾನು ಹೊರಗಡೆ ಬಿಡೋದಿಲ್ಲ ಅನ್ನುವಂಥ ಹಠ ಬರ್ತದೆ ಇಲ್ಲದೇ ಇದ್ದದ್ದನ್ನು ಪಡೀಬೇಕು ಅನ್ನೋದು ಆಸೆ ಬರ್ತದೆ ಇದು ರಜೋಗುಣದ ಪ್ರಭಾವ ಇದು ಪ್ರವೃತ್ತಿಯನ್ನು ಉಂಟು ಮಾಡ್ತದೆ ಸ್ವರ್ಗಾದಿ ಸಾಧನವಾದಂತಹ ಕರ್ಮಗಳಲ್ಲಿ ಪ್ರವೃತ್ತಿ ಉಂಟು ಮಾಡೋದು ರಜೋಗುಣ ಸ್ಥೂಲ ರಜೋಗುಣ ಅದೇ ಸೂಕ್ಷ್ಮ ರಜೋಗುಣ ಇದ್ದುಬಿಟ್ರೆ ಗೀತಾ ಅಧ್ಯಯನ ಮಾಡಬೇಕು ನಿಷ್ಕಾಮ ಕರ್ಮ ಮಾಡಬೇಕು ಆ ಪ್ರವೃತ್ತಿಯನ್ನು ಉಂಟು ಮಾಡೋದು ಸೂಕ್ಷ್ಮ ರಜೋಗುಣ ಲೌಕಿಕ ಪ್ರವೃತ್ತಿ ಉಂಟು ಮಾಡೋದು ಭೌತಿಕ ಸುಖಕ್ಕಾಗಿ ನಾವು ಕರ್ಮಗಳನ್ನು ಮಾಡೋದು ಈ ಪ್ರವೃತ್ತಿ ಉಂಟು ಮಾಡೋದು ಸ್ಥೂಲ ರಜೋಗುಣ ಇನ್ನು ಸೂಕ್ಷ್ಮ ರಜ ರಜ ತಮಸ್ಸು ಸ್ಥೂಲ ತಮಸ್ಸು ಅಂತಿದೆ ಆ ತಮೋಗುಣದ ಪರಿಣಾಮ ಏನು ಅಂತಂದರೆ ಬರೀ ನಿದ್ರೆ ಆಲಸ್ಯ ಬೇಗ ಬೇಗ ಕೆಲಸ ಮಾಡಲಿಕ್ಕಿಲ್ಲ ಸದಾ ಆಲಸ್ಯ ನಿದ್ದೆ ಅಥವಾ ಪ್ರಮಾದ ಏನು ಮಾಡಲಿಕ್ಕೆ ಹೋದರೂ ತಪ್ಪಾಗುತ್ತೆ ಏನಾದರೂ ಬರಿ ಅಂತಂದರೆ ಮನಸ್ಸಿನಲ್ಲಿ ಏನೋ ಇಟ್ಕೊಂಡಿರ್ತಾನೆ ಬರೆಯುವಾಗ ತಪ್ಪು ಬರೀತಾನೆ ಬರಿಯುವಾಗ ತಪ್ಪಾಗ್ತದೆ ಏನೋ ಮನಸ್ಸಿನಲ್ಲಿರ್ತದೆ ಹೇಳುವಾಗ ನಾಲಿಗಿಂತ ಶಬ್ದ ಬೇರೆ ಬಂದ್ಬಿಡ್ತದೆ ರಾಮ ಅಂತ ಹೇಳುವಲ್ಲಿ ಎಷ್ಟೋ ಸಲ ರಾವಣ ಅಂತ ಬಂದ್ಬಿಡ್ತದೆ ಇದು ಪ್ರಮಾದ ನಿದ್ದೆ ಆಲಸ್ಯ ಈ ರೀತಿ ಬಂಧನ ಮಾಡೋದು ತಮೋಗುಣ ಮೂರೂ ಗುಣಗಳು ದೇಹದಲ್ಲಿರ್ತದೆ ಆದರೆ ಏಕಕಾಲದಲ್ಲಿ ಮೂರು ಕಾರ್ಯ ನಡೆಯೋದಿಲ್ಲ ಒಂದೊಂದು ಸಲ ರಜೋಗುಣ ಮೇಲೆ ಬರ್ತದಂತೆ ಒಂದೊಂದು ಸಲ ತಮೋ ಗುಣ ಬರ್ತದೆ ಒಂದೊಂದು ಸಲ ಸತ್ವಗುಣ ಬರ್ತದೆ ಸತ್ವ ರಜಸ್ಸುಗಳನ್ನು ಕೆಳಗೆ ಹಾಕಿ ತಮೋಗುಣ ಮೇಲೆ ಬರ್ತದೆ ರಜೋಗುಣ ತಮೋ ಗುಣಗಳನ್ನು ಮೆಟ್ಟಿ ಸತ್ವಗುಣ ಕೆಲವು ಸಲ ಮೇಲೆ ಬರ್ತದೆ ಬಂದಾಗ ಬಂದಾಗ ಆ ಕೆಲಸ ನಡೀತದೆ ಈಗ ನೋಡಿ ನಳಮಹಾರಾಜ ನಳಮಹಾರಾಜ ಸಾತ್ವಿಕನೇ ಒಳ್ಳೆಯ ಸತ್ವ ಸ್ಥೂಲ ಸತ್ವಗುಣನೇ ಇತ್ತು ಅವನಲ್ಲಿ ಆದರೆ ಆ ಸ್ಥೂಲ ಸತ್ವಗುಣವನ್ನು ಸ್ಥೂಲ ರಜೋಗುಣಗಳನ್ನು ಮೆಟ್ಟಿ ಒಂದು ಸಲ ತಮೋ ಗುಣ ಅವನಲ್ಲಿ ಬಂತು ಗುಣ ಉದ್ರೇಕಕ್ಕೆ ಬಂತು ಅದು ಗೆದ್ದಿತ್ತು ಉದ್ರೇಕಕ್ಕೆ ಬಂತು ಏನಾಯಿತು ಅದರ ಪರಿಣಾಮ ಕೈಕಾಲು ತೊಳ್ಕೊಳ್ಳುವಾಗ ನಳಮಹಾರಾಜ ಆಲಸ್ಯ ಮಾಡಿದೆ ಆಲಸ್ಯದಿಂದ ನಳರಾಜನಿಗೆ ಆದದ್ದೇನು ಅಂತಂದರೆ ಸರಿಯಾಗಿ ಕೈಕಾಲು ತೊಳ್ಕೊಳ್ಳಿಲ್ವಂತ ಆಲಸ್ಯ ಸ್ವಲ್ಪ ಕಾಲು ತೊಳ್ಕೊಳ್ಳೋದು ಬಿಟ್ಟು ಹೋಯಿತು ಹಿಂಬಡ ತೊಯ್ಲಿಲ್ಲಂತೆ ಅದರಿಂದ ಆಯಿತು ನಳಮಹಾರಾಜನಲ್ಲಿ ಕಲಿಪ್ರವೇಶ ಆಗಿ ಎಷ್ಟು ದುರಂತ ಆಯಿತು ಅನ್ನೋ ಕಥೆ ಜನಜನಿತವಾಗಿದೆ ಮಹಾಭಾರತದಲ್ಲಿ ಬರ್ತದೆ ಹೀಗೆ ಕಲಿ ಕಾಯ್ತಾ ಇದ್ದ ಏನಾದರೂ ಮಾಡಿ ನಳ ಮಹಾರಾಜನಲ್ಲಿ ಪ್ರವೇಶ ಮಾಡಬೇಕು ಅಂತ ಇದ್ದ ಒಂದು ಸಲ ಇವನು ಮಾಡಿದ ಆಲಸ್ಯದಿಂದ ಕಲಿಪ್ರವೇಶ ಆಗಬೇಕು ನಿದ್ರ ಅದು ಕೂಡ ತಮೋ ಗುಣ ಹೆಚ್ಚಾದಾಗ ನಿದ್ದೆ ಜಾಸ್ತಿ ಬರ್ತದಂತೆ ಅದು ಬಂಧಕಾಗ್ತದೆ ನಳಮಹಾರಾಜನಿಗೆ ಆದದ್ದು ತಮೋಗುಣ ಒಳ್ಳೆಯ ಸಾತ್ವಿಕೆ ಸತ್ವಗುಣನೇ ಇತ್ತು ಸ್ಥೂಲ ಸತ್ವ ಆದರೆ ಸತ್ವಗುಣ ರಜೋಗುಣ ಮೆಟ್ಟಿ ತಮೋಗುಣ ಬಂತು ರಾಮ ಕಾಡಿಗೆ ಹೋಗುವಾಗ ಅಯೋಧ್ಯೆ ಪ್ರಜೆಗಳೆಲ್ಲ ಹಿಂಬಾಲಿಸಿದ್ರಂತೆ ಈಗ ಅವಮಾನ ಮಾಡಬೇಕು ರಾಮನನ್ನು ಕಾಡಿಗೆ ಕಳಿಸಿದ್ಲಲ್ಲ ಅಂತ ಹೇಳಿ ಅಯೋಧ್ಯೆ ಎಲ್ಲ ಪ್ರಜೆಗಳೂ ಕೂಡ ರಾಮನನ್ನು ಹಿಂಬಾಲಿಸಿದರು ನಾವು ಹದಿನಾಲ್ಕು ವರ್ಷ ಕಾಡಿನಲ್ಲಿ ಇರ್ತೇವೆ ನಮ್ಮನ್ನೇ ತಡಿಯೋರು ನಮ್ಮ ಇಚ್ಛೆ ನಾವು ಕಾಡಿಗೆ ಬರ್ತೇವೆ ಮನೆಯಲ್ಲೇ ಇರಬೇಕು ಅಂತೇನೆಲ್ಲ ಕಾಡಿಗೆ ಬರ್ತೇವೆ ಅಂತ ಹೊರಟು ಎಷ್ಟು ಹೇಳಿದರೂ ಕೂಡ ಪ್ರಜೆಗಳು ಹಿಂದೆ ಬೀಳಲಿಲ್ಲ ಹಿಂದೆ ಅಲ್ಲಿ ನಿಲ್ಲಿಲ್ಲ ಅವರು ಬಂದೇ ಬರ್ತೇವೆ ಅಂತ ಹಿಂಬಾಲಿಸಿದರು ರಾಮ ಹೋದ ಒಂದಿಷ್ಟು ದೂರ ಪ್ರಯಾಣ ಮಾಡಿ ಹೋದ ಒಂದು ಕಡೆ ರಾತ್ರಿ ಆಯಿತು ರಾಮ ಮಲ್ಕೊಂಡ ಪ್ರಜೆಗಳು ಕೂಡ ಮಲ್ಕೊಂಡ್ರು ನಿದ್ದೆ ಬಂತು ಗುಣ ಸ್ವಲ್ಪ ಜಾಸ್ತಿಯಾಗಿ ನಿದ್ದೆ ಬಂತು ರಾಮ ಏನು ಮಾಡಿದ ಅವನಿಗೆ ನಿದ್ದೆ ಬರಲಿಲ್ಲ ಅವನಿಗೆ ತಮೋ ಗುಣ ಇದ್ದಿಲ್ಲ ಬೇಗ ಎದ್ದ ಎಲ್ಲರೂ ಮಲ್ಕೊಂಡಿದ್ರು ಸಾರಥಿ ನೆಬಿಸಿದ ಮೊದಲಲ್ಲಿಂದ ಹೊರಡು ಅಂತಂದು ಮೊದಲಿಲ್ಲ ಹೊರಟು ಬಿಡು ಹೊರಟು ಎಲ್ಲಿಗೆ ಹೊರಟಿಸಿದ ರಾಮ ಆ ರಥವನ್ನು ಅಯೋಧ್ಯೆ ಕಡೆ ತಿರುಗಿಸು ಅಂತಂದು ರಥ ಅಯೋಧ್ಯೆ ಕಡೆ ತಿರುಗಿತು ಕುದುರೆ ಹೆಜ್ಜೆ ಎಲ್ಲ ಅಯೋಧ್ಯೆ ಕಡೆ ಆಯಿತು ಸ್ವಲ್ಪ ದೂರ ಹೋದ ಕೂಡಲೇ ಮತ್ತೆ ಕಾಡಿನ ಕಡೆ ತಿರುಗಿಸು ಅಂತ ರಥ ಕಾಡಿಗೆ ಹೋಯಿತು ಎಷ್ಟೋ ಹೊತ್ತಾದ ಮೇಲೆ ಇವರೆಲ್ಲ ಎದ್ದರು ಸೂರ್ಯೋದಯ ಆದಮೇಲೆ ಹೇಳೋರು ಇರ್ತಾರೆ ಕೆಲವರು ಎದ್ದರು ಎದ್ದು ನೋಡ್ತಾರೆ ರಾಮ ಇಲ್ಲ ಎಲ್ಲಿ ಹೋದ ಆ ರಥದ ಗುರುತು ನೋಡಿದರು ಅಯೋಧ್ಯೆ ಕಡೆ ಹೋಗಿತ್ತು ತಮೋಗುಣ ತಮೋಗುಣ ಮಾಡಿದ ಕೆಲಸ ಅಯೋಧ್ಯೆ ಕಡೆ ಹೋಗಿತ್ತು ಹಾಂ ರಥ ಅಯೋಧ್ಯೆಗೆ ವಾಪಸ್ಸು ಹೋಗಿದೆ ಹೋಗಿಬಿಡೋಣ ಅಂತ ಕಣ್ಣು ಮುಚ್ಚಿಕೊಂಡು ಅಯೋಧ್ಯೆಗೆ ಓಡಿದರು ಆದರೆ ರಥ ವಾಪಸ್ ಹೋಗಿತ್ತು ಸ್ವಲ್ಪ ದೂರ ಈ ಕಡೆ ಹೋಗಿ ಆ ಕಡೆ ಹೋಗಿತ್ತು ರಾಮ ತಪ್ಪಿ ಹೋದ ಅಯೋಧ್ಯೆಗೆ ಬಂದರು ರಾಮ ಇಲ್ಲಿಲ್ಲ ಮತ್ತೆ ಎಲ್ಲಿ ಹೋಗೋದು ಅಂತ ಕೂತ್ಕೊಂಡ್ಬಿಟ್ಟು ರಾಮ ಯಾಕೆ ತಪ್ಪಿದ ಇವರು ನಿದ್ದೆ ಮಾಡಿ ರಾಮನನ್ನು ಕಳ್ಕೊಂಡ್ರು ರಾಮನ ಹಿಂದೆ ಹದಿನಾಲ್ಕು ವರ್ಷ ಹೋಗ್ತೇವೆ ಅಂತ ಹೋದವರು ನಿದ್ದೆ ಮಾಡಿದರು ರಾಮ ಓಡಿ ಹೋಗಿಬಿಟ್ಟು ಬೇಡ ಇವರೆಲ್ಲ ಇಲ್ಲೇ ಇರಲಿ ಅಂತ ನಿದ್ರಾಲಸ್ಯ ಪ್ರಮಾದ 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 ಅಂತಂದರೆ ಹೇಳಿದ್ನಲ್ಲ ಏನೋ ಮನಸ್ಸಿನಲ್ಲಿ ಇಟ್ಕೊಂಡಿರ್ತೀವಿ ಬಾಯಲ್ಲಿ ಏನೋ ಬಂದ್ಬಿಡ್ತದೆ ನಾನಾ ರೀತಿಯಾಗಿ ಪ್ರಮಾದದಿಂದ ಅನಾಹುತ ಆಗ್ತದೆ ಅದು ತಮೋಗುಣ ಉದ್ರೇಕಾದಾಗ ಇವೆಲ್ಲ ನಡೀತದಂತೆ ಆದ್ದರಿಂದ ಮನುಷ್ಯ ಈ ತಮೋಗುಣವನ್ನು ಕಡಿಮೆ ಮಾಡ್ಕೋಬೇಕು ನಿದ್ದ ನಿದ್ರೆ ಆಲಸ್ಯ ಪ್ರಮಾದ ಆಗೋದಿಲ್ಲ ರಜೋಗುಣವನ್ನು ಕಡಿಮೆ ಮಾಡಿಕೊಳ್ಬೇಕು ಆವಾಗ ಕಾಮ್ಯಕರ್ಮದ ಪ್ರವೃತ್ತಿ ನಿಂತು ಹೋಗ್ತದೆ ಕಾಮ್ಯಕರ್ಮ ಪ್ರವೃತ್ತಿ ಆಗೋದಿಲ್ಲ ಸತ್ವಗುಣವನ್ನು ಉದ್ರೇಕ ಮಾಡಿಕೊಳ್ಬೇಕು ಸತ್ವಗುಣ ಮೇಲೆ ಬರುವಂತೆ ಮಾಡ್ಕೋಬೇಕು ಸತ್ವಗುಣ ಮೇಲೆ ಬಂದಾಗ ಅದಕ್ಕೆ ಬೇಕಾದ ಆಹಾರ ಅದಕ್ಕೆ ಬೇಕಾದ ಜನರ ಒಡನಾಟ ಅದೆಲ್ಲ ಹೇಳ್ತಾನೆ ಮುಂದೆ ಆ ರೀತಿಯಾಗಿ ಸತ್ವಗುಣ ಉದ್ರೇಕ ಮಾಡಿಕೊಂಡಾಗ ಈ ರಜೋಗುಣ ತಮೋ ಗುಣ ಕಡಿಮೆ ಆಗಿರ್ತದೆ ಆ ಸತ್ವಗುಣ ಉದ್ರೇಕ ಆದದ್ದು ಇವನ ಸಾತ್ವಿಕ ಪ್ರವೃತ್ತಿ ಸದ್ಗುಣಗಳಿಂದ ಸೂಕ್ಷ್ಮ ಸತ್ವ ಉದ್ರೇಕ ಆಗುವ ಹಾಗೆ ಮಾಡ್ತದೆ ಸತ್ವ ಮೇಲೆ ಬಂತು ಅಂತಂದರೆ ಭಗವಂತನ ಜ್ಞಾನಕ್ಕೆ ಹೋಗ್ತದೆ ಇವನು ಲೋಕದಿಂದ ವಿಮುಖನಾಗಿ ಗುಣಾತೀತನಾಗಿ ಹೋಗ್ತಾನೆ ನಾವು ಮೇಲೆ ಹೋಗಬೇಕಾದ್ರೆ ಏಣಿ ಬೇಕು ಏಣಿಯಿಂದಲೇ ಹೋಗಬೇಕು ಆಮೇಲೆ ಏಣಿಯನ್ನು ತೊಗೊಂಡು ಹೋಗೋದಿಲ್ಲ ಅಲ್ಲಿ ಇಟ್ಟು ಹೋಗ್ತೇವೆ ಅಷ್ಟೇ ಹಾಗೆ ಏರ್ಲಿಕ್ಕೆ ಗುಣಾತೀತನಾಗಲಿಕ್ಕೆ ಸತ್ವಗುಣ ಬೇಕು ಗುಣಾತೀತನಾಗಲಿಕ್ಕೆ ಸತ್ವಗುಣ ಬೇಕು ಆಮೇಲೆ ಅದನ್ನು ಬಿಟ್ಟು ಹೋಗಬೇಕು ಒಂದು ಕಟ್ಟಿಗೆ ಸುಡಬೇಕಾದ್ರೆ ಬೆಂಕಿ ಬೇಕು ಆ ಬೆಂಕಿ ಕಟ್ಟಿಗೆಯನ್ನು ಸುಟ್ಟು ಕೊನೆಗೆ ತಾನೂ ನಾಶ ಆಗ್ತದೆ ನೀರಿನಲ್ಲಿ ಹೊಸ್ತಾಗಿ ತೋಡಿದ ಬಾವಿಯಲ್ಲಿ ಕೆಂಪಾಗಿರ್ತದೆ ನೀರು ಕೆಸರೆಲ್ಲ ಸೇರಿಕೊಂಡಿರ್ತದೆ ಒಂದು ಪುಡಿ ಹಾಕ್ತಾರೆ ಆ ಪುಡಿ ಹಾಕಿದರೆ ಆ ಪುಡಿ ಆ ಕಸವನ್ನು ಕೆಳಗಡೆ ತಳ್ಳಿ ತಾನೂ ಕೆಳಗಡೆ ಹೋಗ್ತದೆ ಹಾಗೆ ಸ್ಥೂಲ ಸತ್ವಗುಣ ಮನುಷ್ಯನನ್ನು ಸತ್ವದ ಕಡೆ ಕಳಿಸಿ ತಾನು ವಿರತ ಆಗ್ತದೆ ಆಗಿ ಇವನು ಗುಣಾತೀತನಾಗಿ ಸೂಕ್ಷ್ಮಸತ್ವದಿಂದ ಭಗವಂತನ ಜ್ಞಾನ ಪಡಿತಾನೆ ಮೋಕ್ಷ ಪಡಿತಾನೆ